ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಕಳೆದ ಒಂದೆರಡು ದಿನಗಳಿಂದ ಈಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಚಲನ ಮೂಡಿಸ್ತಿರುವಂಥ ಒಂದು ಮ್ಯಾಟ್ರ್ ಅಂತ ಹೇಳಿದರೆ ಅದು ಝೊಮ್ಯಾಟೊ ಡೆಲಿವರಿ ಬಾಯ್ಗಾದಂಥ ಅನ್ಯಾಯ ಆತನಿಗೆ ಒಬ್ಳು ಹೊಡಿತಾಳೆ ಚಪ್ಪಲಿಂದ ಹೊಡಿತಾಳಂತೆ ಆಮೇಲೆ ಆತ ತನ್ನ ಫುಡ್ಡನ್ನು ಕೊಡೋಕೆ ಮನೆಗೆ ಹೋದವಾಗ ಆಕೆ ಅಸಭ್ಯವಾಗಿ ವರ್ತನೆಯನ್ನು ಮಾಡಿಕೊಳ್ತಾಳೆ ಆಕೆಯ ಕೈಯಲ್ಲಿರುವಂತಹ ಉಂಗುರವೇ ಆಕೆಯ ಮೂಗಿಗೆ ತಾಗಿ ರಕ್ತ ಸುರಿಯುತ್ತೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಡೆಲಿವರಿ ಬಾಯ್ ಈ ರೀತಿ ನನ್ನ ಮೇಲೆ ಅಟ್ಯಾಕ್ ಮಾಡಿ ಹೋದ ಅಂತ ಒಂದು ದೊಡ್ಡ ಮಟ್ಟದ ಹೈಪನ್ನು ಸೃಷ್ಟಿ ಮಾಡೋಕ್ಕೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಿ ಹಾಕ್ತಾಳೆ ಅದನ್ನು ಜನ ನೋಡಿ ಫಸ್ಟ್ಗೆ ನಂಬ್ತಾರೆ ಆದರೆ ಆಮೇಲೆ ಅದು ಯೂಟರ್ನ್ ಆಗುತ್ತೆ ನಿಮಗೆ ಗೊತ್ತಿರಬಹುದು ಈ ಮ್ಯಾಟ್ರನ್ನ ನೀವು ಕೂಡ ಕೇಳಿರಬಹುದು ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಜನಗಳು ಮಾತಾಡ್ತಿರೋದು ಹೊಟ್ಟೆ ತೋರಿಸಿಕೊಂಡು ಜೀವನ ನಡೆಸುವ ಹುಡುಗಿಗೆ ಈ ರೀತಿ ಇಷ್ಟು ಇರಬೇಕಾದ್ರೆ ಇನ್ನು ಹೊಟ್ಟೆಪಾಡಿಗಾಗಿ ನಿಯತ್ತಿಗಾಗಿ ನಿಯತ್ತಾಗಿ ದುಡಿತಿರುವ ಹುಡುಗನಿಗೆ ಎಷ್ಟಿರಬೇಕು ಸೊ ನಿಜವಾಗಿಯೂ ಇಲ್ಲಿ ಹುಡುಗನ ತಪ್ಪಿಲ್ಲ ಸೊ ಹುಡುಗನ ತಪ್ಪಿಲ್ಲ ಅನ್ನೋದು ಅನಂತರದಲ್ಲಿ ಗೊತ್ತಾಯಿತು ಪೊಲೀಸ್ ಸ್ಟೇಷನಲ್ಲಿ ಆಗುತ್ತೆ ಆತ ಒಳಗಡೆ ಹೋಗ್ತಾನೆ ಆಮೇಲೆ ಜಾಮೀನು ಪಡೆದು ಹೊರಗಡೆ ಬರ್ತಾನೆ ಹೊರಗಡೆ ಬಂದಾದ ನಂತರದಲ್ಲಿ ಆತ ಸತ್ಯವನ್ನು ಬಾಯ್ಬಿಡ್ತಾನೆ ಇದನ್ನು ನಾನು ಕೂಡ ಇದೇ ವಾಹಿನಿಯಲ್ಲಿ ಒಂದು ವಿಡಿಯೋ ಕೂಡ ಹಾಕಿದ್ದೆ ರೂಪೇಶ್ ರಾಜಣ್ಣ ಅವರು ಆತನನ್ನು ಮಾತಾಡಿಸಿರುವಂತಹ ವಿಡಿಯೋ ಅದನ್ನು ಕೂಡ ಒಮ್ಮೆ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಆತ ಅಳ್ತಿದ್ದಾನೆ ತಂದೆ ಇಲ್ಲ ನನಗೆ ತಾಯಿಯನ್ನು ನೋಡ್ಕೋಬೇಕು ತಾಯಿಗೂ ಶುಗರ್ ಇದೆ ಸೊ ಅವರಿಗೂ ಕೂಡ ಕೆಲವೊಂದು ಕಾಯಿಲೆಗಳಿದೆ ಅವರನ್ನು ನಾನು ಚೆನ್ನಾಗಿ ನೋಡ್ಕೋಬೇಕಾಗಿದೆ ಹಾಗೆ ಹೀಗೆ ಅಂತಾನೆ ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತುಂಬಾನೇ ನೋವಾಗುತ್ತೆ ಒಬ್ಬಳು ಮಾಡೆಲ್ಲೋ ಅವಳು ಬ್ಯೂಟಿಷಿಯನೋ ಏನು ಕರ್ಮಾನೋ ಗೊತ್ತಿಲ್ಲ ಆಗೋರು ಬಟ್ ಯಾವಾಗ ನೋಡಿದ್ರು ಇನ್ಸ್ಟಾಗ್ರಾಮಲ್ಲಿ ಏನೇನೋ ಒಂಥರ ಅದು ಅಸಭ್ಯವಾಗಿ ಅಸಹ್ಯವಾಗಿ ಒಂಥರ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತಾಳೆ ಅವಳು ಬಟ್ಟೆಗಳು ಬಟ್ಟೆಗಳು ಇಲ್ಲದೆ ಅದು ಇದು ಏನೇನೋ ವೀಡಿಯೋಗಳನ್ನು ಮಾಡಿ ಮಾಡಿ ಹಾಕ್ತಾಳೆ ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡ್ತಿದ್ರು ಜನ ಇಷ್ಟು ದಿನ ಆದರೆ ಈಗ ಆಕೆ ಉಲ್ಟಾ ಅಂದರೆ ಏನು ಡೆಲಿವರಿ ಬಾಯ್ ಬಗ್ಗೆ ಒಂದು ಆಪಾದನೆ ಮಾಡಿದಾಳೆ ಅದು ಉಲ್ಟಾ ಅನ್ನೋದು ಗೊತ್ತಾಯಿತು ಅಂದರೆ ಅದು ಸುಳ್ಳು ಅದು ಉಲ್ಟ ಹೊಡಿತು ಆಕೆಗೆ ಅಂತ ಹೇಳ್ಬೋದು ಸೊ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟೀಲಿ ಆದಂಥ ಈ ಘಟನೆ ಆ ವ್ಯಕ್ತಿಯ ಹೆಸರು ಕಾಮರಾಜು ಅಂತ ಸೊ ಆತನಿಗೆಲ್ಲೋ ಒಂದು ಕಡೆ ಝೊಮ್ಯಾಟೊ ಕಂಪನಿಯಿಂದ ಆತನನ್ನು ಅಮಾನತು ಮಾಡ್ತಾರೆ ಅಂದರೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅಮಾನತು ಮಾಡ್ತಾರೆ ಇದು ಆತನಿಗೆ ಆತನ ಹೊಟ್ಟೆ ಮೇಲೆ ಹೊಡೆಯುವಂಥ ಒಂದು ಕೆಲಸ ಆಯಿತು ಅಂತ ನನಗನ್ನಿಸ್ತು ಸೊ ಆದರೆ ಇದೀಗ ಸುಮಾರು ಜನ ಇದ್ರ ಬಗ್ಗೆ ಮಾತಾಡಿ 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 ಎಲ್ಲೊಂದು ಕಡೆ ಇದು ಅಂದರೆ ಕೇಸ್ ಆಗೋದು ಆಗೋದಂತಾರಲ್ಲ ಹಾಗಾಗಿದೆ ಎಲ್ಲೋ ಒಂದು ಕಡೆ ನನಗನ್ಸೋದು ಝೊಮ್ಯಾಟೊ ಬಾಯ್ಗೆ ಇದರಲ್ಲಿ ನಿಜವಾಗಿಯೂ ಗೆಲುವು ಸಿಗುತ್ತೆ ಅಂತ ಅನಿಸುತ್ತೆ ಇದರ ಬಗ್ಗೆ ನಾವು ನಮ್ಮವ್ರು ಎಷ್ಟು ಜನ ಮಾತಾಡಿದಾರೋ ಗೊತ್ತಿಲ್ಲ ಇದು ನಡೆದಿರೋದು ಬೆಂಗಳೂರಲ್ಲೇ ಆದರೆ ಎಲ್ಲೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಜನ ಮಾತ್ರ ಮಾತಾಡಿರ್ಬೋದು ಆದರೆ ನಮ್ಮಲ್ಲಿರುವಂಥ ಸ್ಟಾರ್ ನಟರು ನಟಿಯರು ಯಾರೂ ಮಾತಾಡಿಲ್ಲ ಜಾಸ್ತಿ ಆದರೆ ಬಾಲಿವುಡ್ನಲ್ಲಿ ನಟಿ ಪರಿಣಿತಿ ಚೋಪ್ರಾ ಈ ಬಗ್ಗೆ ಮಾತಾಡಿದ್ದಾರೆ ನಿಜಕ್ಕೂ ಖುಷಿ ಆಯಿತು ನನಗೆ ಕಾಮರಾಜು ಫೋಟೋ ಹಾಕಿಬಿಟ್ಟು ಈತ ತಪ್ಪಿತಸ್ಥ ಅಲ್ಲ ಅಂತ ಅನಿಸುತ್ತೆ ಈತ ಆ ರೀತಿ ಮಾಡಿಲ್ಲ ಅಂತ ಅನಿಸುತ್ತೆ ಮುಗ್ಧ ಅಂತ ನನಗನ್ನಿಸ್ತಾ ಇದೆ ದಯವಿಟ್ಟು ಆದಷ್ಟು ಬೇಗ ಇದ್ರ ಬಗ್ಗೆ ತನಿಖೆ ಮಾಡಲಿ ಆತ ನಿಜವಾಗಿಯೂ ಆ ರೀತಿ ಮಾಡಿಲ್ಲ ಅಂತ ಹೇಳಿದರೆ ಆಕೆ ಏನಾದರೂ ಸುಳ್ಳು ಆಪಾದನೆ ಮಾಡಿದರೆ ಈತನಿಗೆ ಏನು ಶಿಕ್ಷೆ ಆಯ್ತಲ್ವಾ ಆ ಶಿಕ್ಷೆ ಆಕೆಗೂ ಕೂಡ ಆಗಲಿ ಅಂತ ಅವರು ತಮ್ಮ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಅಕೌಂಟ್ನ ಸ್ಟೇಟಸಲ್ಲಿ ಈ ವ್ಯಕ್ತಿ ಕಾಮರಾಜುವಿನ ಫೋಟೋ ಹಾಕಿಬಿಟ್ಟು ಸ್ಟೇಟಸನ್ನು ಹಾಕಿದ್ದಾರೆ ಇದೊಂದು ಒಳ್ಳೆಯ ಬೆಳವಣಿಗೆ ಯಾಕಂದರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಮಾಡಬೇಕಾದಂಥ ಕೆಲಸವೇ ಇದು ಅಂತ ನನಗನ್ಸುತ್ತೆ ಇನ್ನೊಂದು ವಿಚಾರ ಇಂಥ ಝೊಮ್ಯಾಟೊ ಮ್ಯಾಟರ್ ಇರ್ಬೋದು ಅಥವಾ ಬೇರೆ ಯಾವುದೋ ಮ್ಯಾಟರ್ ಇರ್ಬೋದು ಕೆಲವೊಮ್ಮೆ ಈ ಹಾಟ್ ಪಬ್ಲಿಸಿಟಿ ಬಿಟ್ಟಿ ಪಬ್ಲಿಸಿಟಿ ಅಂತ ಹೇಳ್ತೀವಲ್ಲ ಅದು ಸುಮಾರು ಜನರಿಗೆ ಸಿಗುತ್ತೆ ಇಲ್ಲೂ ಆಕೆಗೆ ಅದೇ ಸಿಕ್ತು ಅದೇ ಬೇಕಾಗಿತ್ತೋ ಏನೋ ಗೊತ್ತಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಮೂಗಲ್ಲಿ ಇಲ್ಲಿ ಮೂಗ ಮೇಲೆ ಗಾಯ ಆಗಿತ್ತು ಅವಳ ತಾಗಿ ಗಾಯ ಆಗಿದೆ ಅಂತ ಕಾಮರಾಜು ಹೇಳ್ತಿದ್ದಾನೆ ಸೊ ಅದೇ ರೀತಿ ಆಗಿದ್ದಿದ್ರೆ ಅದನ್ನೇ ದೊಡ್ಡ ಅಡ್ವಾಂಟೇಜ್ ತಗೊಂಡು ಇಲ್ಲ ಈಕೆ ಈಕೆ ಏನೋ ಮೇಕಪ್ ಮಾಡ್ತಾಳಲ್ಲ ಅದನ್ನೇನೋ ಮೇಕಪ್ ಏನೋ ಸಿಂಪಡಿಸ್ಕೊಂಡು ಮಾಡಿದಾಳೋ ಏನೋ ಗೊತ್ತಿಲ್ಲ ಜಾಸ್ತಿ ಆಸ್ತಿ ರಕ್ತ ಬಂದಂಗೆ ಇತ್ತು ವಿಡಿಯೋದಲ್ಲಿ ನಾವು ನೋಡಿದವಾಗ ಒಂದು ರೀತಿಯಲ್ಲಿ ಇದೊಂಥರ ಗೈನ್ಡ್ ಪಬ್ಲಿಸಿಟಿ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಆಕೆಗೆ ಈ ಮ್ಯಾಟರ್ ಆಗುವ ಮುಂಚೆ ಮೂವತ್ತು ಸಾವಿರ ಫಾಲೋವರ್ಸ್ ಇದ್ದರು ಇದಾದ ನಂತರದಲ್ಲಿ ಈಗ ಸದ್ಯಕ್ಕೆ ಅರುವತ್ತೆಂಟು ಸಾವಿರ ಫಾಲೋವರ್ಸ್ ಆಗಿದ್ದಾರೆ ತರ್ಟಿ ಏಯ್ಟ್ ಕೆ ಇನ್ ತರ್ಟಿ ಕೆ ಇಂದ ಸಿಕ್ಸ್ಟಿ ಏಯ್ಟ್ ಕೆಗೆ ಜಂಪ್ ಆಗಿದೆ ಆಹ ಅವಳಿಗೆ ಒಂದು ರೀತಿಯಲ್ಲಿ ಇದು ಪಬ್ಲಿಸಿಟಿ ಆಯಿತು ಇದಕ್ಕೆ ಆಕೆ ಹಪ ಗೊತ್ತಿಲ್ಲ ಆದರೆ ನಿಜವಾಗಿಯೂ ಒಂದು ದೊಡ್ಡ ಪ್ರಮಾಣದಲ್ಲಿ ಇದು ಪಬ್ಲಿಸಿಟಿ ಸಿಕ್ಕಿದ್ದಂತೂ ನಿಜ ಇನ್ನು ಇವನಿಗೆ ಇವನು ಅರೆಸ್ಟ್ ಆದ ಇವನಿಗೊಂದಿಷ್ಟು ಏನೋ ಅದು ಅಂದರೆ ಹೊಟ್ಟೆಪಾಡಿಗಾಗಿ ಮರ್ಯಾದೆಯಲ್ಲಿ ಬದುಕ್ತಾರಲ್ಲ ಅಂಥವ್ರಿಗೆ ಎಲ್ಲೋ ಒಂದು ಕಡೆ ಈ ಈ ಥರ ಮ್ಯಾಟ್ರ್ಗಳಾದರೆ ನಿಜವಾಗ್ಲೂ ಬೇಜಾರಾಗುತ್ತೆ ಆ ರೀತಿ ಬೇಜಾರಲ್ಲಿ ನೊಂದು ಮಾನಸಿಕವಾಗಿ ಹಿಂಸೆಗೆ ಒಳಗಾಗುವಂಥ ಪರಿಸ್ಥಿತಿ ಆಯಿತು ಸುಖ ಸುಮ್ಮನೆ ಅವನ ಮೇಲೆ ಕೇಸ್ ಕೆಲಸವನ್ನ ಕಳೆದುಕೊಳ್ಳುವಂಗ್ತು ಹೊಟ್ಟೆ ಮೇಲೆ ಹೊಡೆದಂಗಾಯ್ತು ಅಂತ ನನಗನ್ಸುತ್ತೆ ಸೊ ನಿಮ್ಗೆ ಹೇಳಿದೆ ಹೊಟ್ಟೆ ತೋರಿಸಿಕೊಂಡು ಬದುಕುವ ಹೊಟ್ಟೆ ಪಾಡಿಗಾಗಿ ಮರ್ಯಾದೆಯಿಂದ ಬದುಕೋರು ಸೊ ನೀವೇ ಡಿಸೈಡ್ ಮಾಡಿ ಕಮೆಂಟ್ಸ್ ಅನ್ನ ಹಾಕಿ ಅಂತ ಹೇಳ್ತಾ ಕಾರಣವಿಲ್ಲದೆ ಶಿಕ್ಷೆಯನ್ನು ಯಾರೂ ಕೂಡ ಅನುಭವಿಸಬಾರ್ದು ಅಂಥದ್ದು ಅನುಭವಿಸಿದ್ದೇ ಆದಲ್ಲಿ ಅದು ಜಗತ್ತಿಗೂ ಒಳ್ಳೆಯದಲ್ಲ ಯಾರಿಗೂ ಕೂಡ ಒಳ್ಳೆಯದಲ್ಲ ನಿಜವಾದ ಕಾರಣೀಕರ್ತರು ಯಾರು ಆಕೆ ಸುಳ್ಳು ಹೇಳಿದ್ದ ಸತ್ಯ ಹೇಳಿದ್ದ ಆಕೆ ನಿಜವಾಗೂ ಸುಳ್ಳು ಹೇಳಿದ್ದೆ ಆಗಿದ್ದರೆ ಆಕೆಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ನಮ್ಮ ವಾಹಿನಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್